ಇದು ತೆಂಗಿನ ಮರ ಹತ್ತುವ ಯಂತ್ರ. ಇದರಲ್ಲಿ ಎರಡು ಮಷೀನ್ ಇದೆ, ಅಂದರೆ ಒಂದು ಎಡ ಮತ್ತು ಬಲ. ತೆಗಿತಾ ಇದ್ದೇನೆ ಈಗ. ಇದು ಎಡಗಡೆ ಮಷೀನು, ಇದು ಬಲಗಡೆ ಮಷೀನು. ಈಗ ನಾವು ಮಷೀನ್ ಬಿಟ್ಟು ಹಾಕಬೇಕಿದ್ರೆ ಎಡಗಡೆ ಮಷೀನನ್ನು ಇಲ್ಲಿ ಲಾಕ್ ಇರುತ್ತೆ ಕೆಳಗಡೆ, ಹೀಗೆ ಈ ಲಾಕ್ ಅನ್ನು ತಪ್ಪಿಸ್ಬೇಕು. ಹಾಗೆ ಇದು ಲಾಕ್ ಇದೆ, ತಪ್ಪಿಸ್ಕೊಳ್ಬೇಕು. ಹಾಗೆ ಈ ಕೇಬಲನ್ನು ತಪ್ಪಿಸ್ಕೊಳ್ಬೇಕು. ಇಲ್ಲಿಂದ ಈ ಕೇಬಲನ್ನು ಈ ಕಡೆಯಿಂದ, ಈ ಕೇಬಲನ್ನು ಈ ಕಡೆಯಿಂದ, ಹಾಗೆ ಇದು ಆಗಿ ಇಲ್ಲೊಂದು ಕ್ಲಿಪ್ಪಲ್ಲಿ ಇರ್ತದೆ. ಇದು ಹಾಗೆ ಕ್ಲಿಪ್ಪಲ್ಲಿ ಇದನ್ನು ತರಿಸೋದು, ಇದು ತಪ್ಪಿಸೋದು. ಹಾಗೆ ಇದನ್ನು ಕೈಲಿ ಹಿಡ್ಕೊಳ್ಳೋದು. ಹಾಗೆ ಮಷೀನನ್ನು, ಎಡಗಡೆ ಮಷೀನನ್ನು ಎಡಬದಿಯಲ್ಲಿ, ಅಂದರೆ ಬಲಗೈ ಕೇಬಲನ್ನು ಎಡಗೈಯಲ್ಲಿ ತಗೊಳ್ಳೋದು, ಎಡಗೈ ಕೇಬಲನ್ನು ಬಲಗೈಯಲ್ಲಿ ತಗೊಳ್ಳೋದು. ಈ ಕ್ಲಿಪ್ ಮುಖಾಂತರ ಒಳಗಡೆ ತಗೊಳ್ಳೋದು ಲಾಕನ್ನು. ಹಾಗೆ ಇಲ್ಲೊಂದು ಕಿವಿ ಬರ್ತದೆ, ಆ ಕಿವಿಯಲ್ಲೂ ಸಹಿತ ಈ ರೀತಿ ಹಾಕ್ಕೊಳ್ಳೋದು. ಕಿವಿಯಲ್ಲಿ ಬಂದಮೇಲೆ ಎಂಟು ಆಕಾರದಲ್ಲಿ ಲಾಕ್ ಮಾಡಬೇಕು. ಹಾಗೆ ಸ್ಟಾಪ್ ಸ್ಟೆಪ್ಪನ್ನು ಮೇಲೆತ್ತೋದು. ಹಾಗೆ ಈ ಲಾಕನ್ನು, ಹುಕ್ಕನ್ನು ಇಲ್ಲಿ ಲಾಕ್ ಮಾಡೋದು. ಹಾಗೆ ಇನ್ನೊಂದು ಹುಕ್ಕನ್ನು ಈ ಕಡೆ ಲೆಫ್ಟಲ್ಲಿ ಇದ್ದಂಥ ಇದಕ್ಕೆ ಲಾಕ್ ಮಾಡೋದು. ಈಗ ಎಡಗಡೆ ಮಷೀನ್ ಪಿಟ್ಟಾಗಿದೆ. ಅದ್ರ ನಂತರ ಬಲಗಡೆ ಮಷೀನು, ಹಾಗೆ ಇಲ್ಲಿ ಕೆಳಗಡೆ ಇದ್ದಂಥ ಲಾಕನ್ನು ತಪ್ಪಿಸಿ ಬಲಗೈಯಲ್ಲಿದ್ದ ಕೇಬಲನ್ನು ತಪ್ಪಿಸೋದು, ಬಡ ಮಷೀನ್ ಕೇಬಲ್ ತಪ್ಪಿಸ್ಕೊಳ್ಳೋದು. ಇದು ಹಾಗೆ. ಈಗ ಬಲಗಡೆ ಮಷೀನ್ ಆಚೆ ಕಡಬೇಕು, ಸ್ಟಾಪ್ ಮಾಡ್ಕೊಂತ. ಈಗ ಇದ್ರ ಮೇಲ್ಗಡೆ ಎಡಗಜೆ ಮಷೀನ್ ಮೇಲೆ, ಹಾಗೆ ಇದು ಈ ಕ್ಲಿಪ್ಪಿನ ಮುಖಾಂತರ ಈ ಕಡೆಯಿಂದ ಈ ಕಡೆಗೆ, ಹಾಗೆ ಇಲ್ಲಿ ಬರ್ತಾ ಈ ಕಿವಿಯಲ್ಲಿ ತಗೊಳ್ಳೋದು. ಹಾಗೆ ಇಲ್ಲಿಂದ ಎಡಗಡೆಯಿಂದ ಕೇಬಲನ್ನು ಸಹಿತ ಕಿವಿಯನ್ನು ತಗೊಂಡು ಈ ಸ್ಟೆಪ್ಪನ್ನು ಮೇಲೆತ್ತಿ ಲಾಕ್ ಮಾಡೋದು ಒಂದು ಕಡೆಯಿಂದ, ಮತ್ತು ಇದು ಎರಡು ಲಾಕ್ ಇತ್ತು. ಈಗ ಮಷೀನ್ ಹೋಗ್ಲಿಕ್ಕೆ ಸಿದ್ಧ ಆಯಿತು. ಈಗ ಸಿದ್ಧ ಆಗಿದ್ಮೇಲೆ ಇದೇನು ಹತ್ತಬೇಕಿದ್ರೆ ಬಲಗಾಲಿನ ಮಷೀನ್ ಮೇಲೆ ಸ್ಟೆಪ್ಪಿನ ಮೇಲೆ ಸ್ಟೆಪ್ ಮೇಲೆ ಕಾಲಿಡೋದು, ಹಾಗೆ ಎಡಗಡೆ ಕಾಲನ್ನು ಎಡಗಾಲು ಮಷೀನ್ ಮೇಲೆ ಇಡೋದು. ಹಾಗೆ ಎಡಗಡೆ ಮಷೀನ್ ಮೇಲೆ ವೇಟ್ ಹಾಕೋದು, ಎಡಗಡೆ ಮಷೀನ್ ಮೇಲೆ ವೇಟ್ ಹಾಕಿ ನಿಲ್ಲೋದು, ಬಲಗಡೆ ಸ್ಟೆಪ್ಪನ್ನು ಲೂಸ್ ಮಾಡೋದು. ಕೈ ಕಾಲನ್ನು ಮೇಲೆ ಎತ್ತ ಲೂಸ್ ಆಗುತ್ತೆ, ಕೈ ಮೇಲೆ ಎತ್ತೋದು, ನಿಲ್ಲೋದು. ಈಗ ರೈಟ್ಸ್ ಎಡಗಡೆ ಬಲಗಡೆ ಮಷೀನ್ ಮೇಲೆ ನಿಲ್ಲೋದು, ಎಡಗಡೆ ಪ್ಲಸ್ ಸ್ಟೆಪ್ಪನ್ನು ಲೂಸ್ ಮಾಡೋದು, ಕೈಯನ್ನು ಮೇಲೆ ತಗೊಳ್ಳೋದು. ಹಾಗೆ ಎಡಗಡೆ ಮಷೀನ್ ಮೇಲೆ ನಿಲ್ಲೋದು. ಈಗ ಬಲಗಾಲಿನಿಂದ ಸ್ಟೆಪ್ಪನ್ನು ಲೂಸ್ ಮಾಡೋದು, ಕೈಯನ್ನು ಮೇಲೆ ಎತ್ತೋದು, ವೇಟ್ ಹಾಕೋದು. ಹಾಗೆ ಎಡಗಡೆ ಸ್ಟೆಪ್ಪನ್ನು ಲೂಸ್ ಮಾಡೋದು, ಹೀಗೆ ಹತ್ತಾ ಹೋಗೋದು. ಹೀಗೆ ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ. ಈಗ ಮಷೀನನ್ನು ನಾವು ನಮ್ಮ ಹೆಡೆ ತನಕ, ಲಾಸ್ಟ್ ಹೆಡೆ ಮುಂದೆ ತನಕ ತಗೊಂಡು ಹೋಗ್ಬೋದು. ಅದೇ ರೀತಿ ಈಗ ನಿಂತ್ಕೊಂಡಲ್ಲೇ ನಾವು ಈ ಕಡೆ ಏನೋ ಕೀಳ್ಬೋದು ನೋಡಿ. ಈ ರೀತಿ ನಾವು ಸ್ಟೆಪ್ಪಲ್ಲಿ ಹಿಂಗೆ ಮಾಡಿ ಇಟ್ಕೊಂಡು ನಿಂತ್ಕೊಂಡಲ್ಲಿ ಕೈಯನ್ನು ಕೀಳೋದು ನೋಡಿ, ತೆಗಿಬೋದು. ಹಾಗೆ ಈಗ ನಾವೊಂದೊಮ್ಮೆ ಮೇಲೆ ಹೋಗೋದಿದೆ ಅಂದರೆ ಕೆಲವು ಕಸಗಳನ್ನು ತೆಗಿಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ, ಅಥವಾ ಏನಾದರೂ ಔಷಧಿ ಹೊಡೆಯೋದಿದ್ರೆ ಅವಾಗ ಮಷೀನನ್ನು ಇಲ್ಲಿ ಲಾಕ್ ಮಾಡಿಡೋದು. ಬಲಗಡೆ ಮಷೀನಿಗೆ ಇಲ್ಲೊಂದು ಲಾಕ್ ಇದೆ, ಲಾಕ್ ಹಾಕಿಡೋದು. ಹಾಗೆ ಎಡಗಡೆ ಮಷೀನ್, ಎಡಗಡೆ ಮಷೀನನ್ನು ಇಲ್ಲೊಂದು ಕೊಕ್ಕೆ ಇದೆ, ಆ ಕೊಕ್ಕೆನ ಮೇಲೆತ್ತಿ ಇಲ್ಲಿ ಹ್ಯಾಂಡಲಿಗೆ ಲಾಕ್ ಮಾಡೋದು. ಹಾಗೆ ಮೇಲೆ ಏರಿ ಹೋಗೋದು. ಹೀಗೆ ಮೇಲೆ ಮೇಲೆ ಏರಿ ಹೋಗಿ ಏನಾದರೂ ಕ್ಲೀನ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು. ಪುನಃ ಕಾಣ್ತದ? ಹ್ಮ್. ಮೇಲೆ ಹೋಗ್ಬೋದು. ಪುನಃ ಬರೋದಿದೆ ಮತ್ತೆ ಮಷೀನ್ ಮೇಲೆ ವೇಟ್ ಹಾಕೋದು. ಈಗ ಹಾಗೆ ಸ್ಟೆಪ್ ಮೇಲೆ ಕಾಲಿಟ್ಕೊಡೋದು, ಹೀಗೆ ಲೂಸ್ ಮಾಡಿ ಸ್ಟೆಪ್ ಮೇಲೆ ಕಾಲಿಟ್ಟು ಒಳಗಡೆ ಸ್ಟೆಪ್ ಮೇಲೆ ಈ ಕಾಲಿಟ್ಕೊಂಡು ಸೇಮ್. ಈಗ ಬಡಗಡೆ ಮಷೀನ್ನ ಲಾಕ್ ಅನ್ನು ತಪ್ಪಿಸೋದು, ಹೀಗೆ ಲೂಸ್ ಮಾಡೋದು. ಹಾಗೆ ಈ ಕಡೆ ಇಲ್ಲಿ ಲೆಫ್ಟ್ ಮಷೀನನ್ನು ಲಾಕ್ ಅನ್ನು ತಪ್ಪಿಸೋದು, ಎಡಗಡೆ ಮಷೀನನ್ನು ಸ್ಟೆಪ್ಪನ್ನು ಲೂಸ್ ಮಾಡಿ ಕೈ ಕೆಳಗೆ ತಗೊಳ್ಳೋದು. ಹಾಗೆ ಬಲಗಡೆ ಮಷೀನನ್ನು ಕೆಳಕೊಳ್ಳೋದು.
ಇಲ್ಲಿ ಅಂತರ ಇರಬೇಕು, ಯಾಕಂದ್ರೆ ಮಷೀನ್ ಇಳಿಸ್ಬೇಕಿದ್ರೆ ಒಂದು ಮಷೀನ್ ಮತ್ತೊಂದು ಮಷೀನ್ ಮೇಲೆ ಕೂಡಬಾರ್ದು, ಅದಕ್ಕಾಗಿ ಒಂದು 4 ಇಂಚ್ ಗ್ಯಾಪು. ಹಾಗೆ ಲೂಸ್ ಮಾಡೋದು ಕೈ ಕೆಳಗಡೆ ತಗೊಳ್ಳಿ, ಲೂಸ್ ಮಾಡೋದು ಕೈ ಕೆಳಗಡೆ ತಗೊಳ್ಳಿ, ಲೂಸ್ ಮಾಡೋದು ಕೈ ತಗೊಳ್ಳಿ. ಹೀಗೆ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಈಗ ನಾವು ಹೋಗ್ಬೋದು. ಈಗ ನಾವು ಸ್ಲೋಲಿ ನಾವು ಅಭ್ಯಾಸ ಮಾಡಬೇಕಿದ್ರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು. ಒಂದೊಮ್ಮೆ ನಮಗೆ ಎಕ್ಸ್ಪೀರಿಯೆನ್ಸ್ ಹೆಚ್ಚಾಯ್ತಂದ್ರೆ ನಾವು ಸ್ಪೀಡಲ್ಲೂ ಹೋಗ್ಬೋದು. ಹೀಗೆ ಸ್ವಲ್ಪ ಸಣ್ಣ ಸಣ್ಣ ಮರವನ್ನು ಹತ್ತಿ ಅಭ್ಯಾಸ ಮಾಡಿಕೊಂಡು ಆಗ ಸ್ಪೀಡಾಗಿ ನಾವು ಹತ್ಬೋದು. ಹಾಗೆ ಹೇಳಿ ಈಗ ಹಾಗೆ ಅದೇ ಸಿಸ್ಟಮಲ್ಲಿ ಪುನಃ ಒಂದು ಮರದಿಂದ ಮತ್ತೊಂದು ಮರ ತೆಗೆದಾಕೋದಿದ್ರೆ ಫಸ್ಟು ಬಲಗಡೆ ಮಷೀನನ್ನ ಲಾಕನ್ನು ತೆಗೆದು ಕಿವಿಯಿಂದ ಹೋದಂಥ ಕೇಬಲನ್ನು ತೆಗೆದು ಹಾಗೆ ಕ್ಲಿಪ್ ಇದನ್ನು ತರಿಸ್ಕೊಳ್ಳೋದು. ಈಗ ಬಲಗಡೆ ಮಷೀನನ್ನು ಸಪ್ರೇಟ್ ಮಾಡೋದು, ಹಾಗೆ ಅದನ್ನು ಮತ್ತೆ ಲಾಕ್ ಹಾಕಿಡೋದು. ಇನ್ನೊಂದು ಕಡೆ ಮತ್ತೊಂದು ಮಷೀನ್ ಮತ್ತೊಂದು ಮರಕ್ಕೆ ಪಿತ್ ಹಾಕಬೇಕಿದ್ರೆ ಸಪ್ರೇಟಾಗಿ ಮಷೀನ್ ಮಾಡೋದು. ಹಾಗೆ ಕಡೆಗಡೆ ಮಷೀನನ್ನು ಲೂಸ್ ಮಾಡೋದು, ಹಾಗೆ ಮಷೀನ್ ಲಾಕ್ ಮಾಡಿ ತೆಗೆಯೋದು, ಹಾಗೆ ಇದನ್ನು ಕೇಬಲನ್ನು ತಪ್ಪಿಸೋದು ಟಿವಿಯಿಂದ ಕೇಬಲ್ಲು ಅಥವಾ ಕ್ಲಿಪ್ನಿಂದ.